ಇನ್ನು ಹಿಂದಿನ ಮಂಡ್ಯ ಲೋಕಸಭಾ ಚುನಾವಣೆನ ಇಡೀ ದೇಶವೇ ತಿರುಗಿ ನೋಡುವಂತೆ ಇತ್ತು. ಸೊ ಈ ಒಂದು ಮಂಡ್ಯ ಲೋಕಸಭಾ ಚುನಾವಣೆ ಅಂದ್ರೆ ಈ ಬಾರಿಯೂ ಕೂಡ ಅಷ್ಟೇ ರೀತಿಯಾದಂತಹ ಒಂದು ಹಾಟ್ ಕ್ಷೇತ್ರ ಆಗಿದೆ. ಹಾಗೆ ಈ ಒಂದು ವಿಚಾರದ ಬಗ್ಗೆ ಕುರಿತು ಅಂದ್ರೆ ಮಂಡ್ಯ ಕ್ಷೇತ್ರದಲ್ಲಿ HD ಕುಮಾರಸ್ವಾಮಿ ಅವರ ಸ್ಪರ್ಧೆ ವಿಚಾರವಾಗಿ ಕುರಿತು ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಒಂದು ಬ್ರೇಕಿಂಗ್ ಇದೆ ನೋಡಿ. 2019 ಲೋಕಸಭಾ ಚುನಾವಣೆಯಲ್ಲಿ ಮಂಡ್ಯ ಲೋಕ ಚುನಾವಣೆಯನ್ನ ಇಡೀ ದೇಶವೇ ತಿರುಗಿ ನೋಡುವಂತೆ ಅಷ್ಟು ಹಾಟ್ ಕ್ಷೇತ್ರ ಆಗಿತ್ತು. ಸೊ ಈ ಬಾರಿಯೂ ಕೂಡ ಅದು ಹಾಟ್ ಕ್ಷೇತ್ರ ಆಗೇ ಇದೆ. ರಂಗೇರಿದೆ ಮಂಡ್ಯ ಲೋಕಸಭಾ ಚುನಾವಣೆಯ ರಣಕಣ. ಮಂಡ್ಯದಲ್ಲಿ ಮೈತ್ರಿ ಬಾವುಟವನ್ನ ಹಾರಿಸೋದಕ್ಕೆ ಹೈಕಮಾಂಡ್ BJP ಹೈಕಮಾಂಡ್ ಮಣೆಯನ್ನ ಹಾಕಿದೆ. ಅಂದ್ರೆ ಇಲ್ಲಿ JDSಗೆ ಟಿಕೆಟ್ ಅನ್ನ ಕೊಟ್ರೆ BJPಗೆ ಮುನ್ಸು ಬರೋದು ಖಂಡಿತ. ಹೌದು, ಇನ್ನು BJPಗೆ ಟಿಕೆಟ್ ಅನ್ನ ಕೊಟ್ರೆ JDS ಮೈತ್ರಿಯಿಂದ ಹೊರಬರುವಂತಹ ಸಾಧ್ಯತೆಗಳಿರುತ್ತೆ. ಈ ಎಲ್ಲ ಅಂಶಗಳನ್ನ ಗಮನದಲ್ಲಿಟ್ಕೊಂಡು ಕೊನೆಗೂ ಮೂರು ಕ್ಷೇತ್ರವನ್ನ BJP JDS ತೆಕ್ಕೆಗೆ ಬಿಟ್ಕೊಟ್ಟಿದೆ. ಅದರಲ್ಲಿ ಮಂಡ್ಯ ಕೂಡ ಒಂದು. ಸೊ ಒಂದು ಕಡೆ ಸಂಸದೆ ಸುಮಲತಾ ಅಂಬರೀಶ್ ಅವರು ನನಗೆ 100% ಅಲ್ಲ 500% ಟಿಕೆಟ್ ಸಿಕ್ಕೇ ಸಿಗುತ್ತೆ ಅಂತ ಹೇಳಿ ತಮ್ಮ ವಿಶ್ವಾಸವನ್ನ ಕೂಡ ವ್ಯಕ್ತಪಡಿಸಿದ್ರು. ಈಗ ಕೊನೆ ಗಳಿಗೆಯಲ್ಲಿ ಕೂಡ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ಮಂಡ್ಯ ಲೋಕ ಕಣದಲ್ಲಿ ವಿರೋಧದ ನಡುವೆಯೂ ಕೂಡ HD ಕುಮಾರಸ್ವಾಮಿ ಅವರು ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ. BJP ನಾಯಕರ ಅಸಮಾಧಾನದ ನಡುವೆಯೂ ಕೂಡ ಸ್ಪರ್ಧೆಗಿಳಿದಿದ್ದಾರೆ HD ಕುಮಾರಸ್ವಾಮಿ ಅವರು. ಒಂದು ಕಡೆ ಸುಮಲತಾ ಅವರನ್ನ ಮನವೊಲಿಸೋದಿಕ್ಕೆ BJP ಮತ್ತೆ JDS ನಾಯಕರು ಇಬ್ಬರೂ ಕೂಡ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಸುಮಲತಾ ಅಂಬರೀಶ್ ಅವರ ಆಪ್ತರನ್ನ ಕೂಡ ಭೇಟಿ ಮಾಡ್ತಾ ಇದ್ದಾರೆ. ಈ ಬಾರಿ ಮಂಡ್ಯ ಕಣದಲ್ಲಿ ಯಾರ ನಾಯಕತ್ವ ಬರಲಿದೆ ಅನ್ನೋದು ಕೂಡ ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ಬಂಡಾಯ ಅಭ್ಯರ್ಥಿಯಾಗಿ ಸುಮಲತಾ ಏನಾದರೂ ಸ್ಪರ್ಧೆ ಮಾಡಿದ್ರೆ, ಸುಮಲತಾ ಅಂಬರೀಶ್ ಅವರು ಸ್ಪರ್ಧೆಯನ್ನ ಮಾಡಿದ್ರೆ HDKಗೆ HD ಕುಮಾರಸ್ವಾಮಿ ಅವ್ರಿಗೆ ಕೂಡ ಬೆಂಬಲ ಸಿಗೋಲ್ಲ. BJPಯಿಂದ ಟಿಕೆಟ್ ವಂಚಿತರಾದಂತಹ ಸುಮಲತಾ ಅಂಬರೀಶ್ ಅವರು ಕೂಡ ಮೈತ್ರಿಯ ಬೇಸರವನ್ನ ಹೊರಹಾಕಿದ್ದಾರೆ. HD ಕುಮಾರಸ್ವಾಮಿಗೆ ಒಂದು ಕಡೆ ಒಳಸಂಚಿನ ಸೋಲುವಂತಹ ಭಯ ಕೂಡ ಕಾಡ್ತಾ ಇದೆ. ಒಟ್ಟಾರೆ ನೋಡೋದಾದ್ರೆ ಈಗ ಮಂಡ್ಯ ರಣಕಣ 50-50 ಅನ್ನೋ ತರ ಆಗಿದೆ. ಒಂದು ಕಡೆ ವಿರೋಧದ ನಡುವೆ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ, ಮತ್ತೊಂದು ಕಡೆ ಸುಮಲತಾ ಅಂಬರೀಶ್ ಅವರು ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇದ್ದಾರೆ. ಅವರ ಅಸಮಾಧಾನವನ್ನ ಶಮನಗೊಳಿಸೋದಕ್ಕೆ ಸಾಕಷ್ಟು ಹಿರಿಯ ಅವರ ಆಪ್ತರನ್ನ ಎಲ್ಲರೂ ಕೂಡ ಭೇಟಿಯಾಗ್ತಾ ಇದ್ದಾರೆ. ಈ ಬಾರಿ ಕುಮಾರಸ್ವಾಮಿ ಅವರ ಚುನಾವಣೆ ಹೇಗಿರುತ್ತೆ ಅನ್ನೋದೇ ಕೂಡ ಸಾಕಷ್ಟು ಕುತೂಹಲವನ್ನ ಕೂಡ ಮೂಡಿಸಿರುವಂತದ್ದು. ಇನ್ನು ಈ ವಿಚಾರದ ಬಗ್ಗೆ JDS ಯುವ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಕೂಡ HD ಕುಮಾರಸ್ವಾಮಿ ಅವರ ಸ್ಪರ್ಧೆ ವಿಚಾರವಾಗಿ ಕುರಿತು, ಹಾಗೆ ಸುಮಲತಾ ಅಂಬರೀಶ್ ಅವರ ಅಸಮಾಧಾನದ ವಿಚಾರವನ್ನ ಕುರಿತು ಕೂಡ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಡಾಕ್ಟರ್ ಅಶ್ವತ್ಥನಾರಾಯಣ ಸಾಹೇಬರು ಸಮ್ಮುಖದಲ್ಲಿ, ಜೊತೆಯಲ್ಲಿ ಸಿ ಪುಟ್ಟರಾಜಣ್ಣ ಅವರು ಕೂಡ ತೆರಳಿದ್ರು, ಜೊತೆಯಲ್ಲಿ ತಂದೆಯವರು ಕೂಡ ಹೋಗಿದ್ರು. ಹಾಗಾಗಿ ನಾರಾಯಣಗೌಡರು ನಮ್ಮ ಪಕ್ಷದಲ್ಲೇ ಶಾಸಕರಾದಂಥವ್ರು, ಹಾಗಾಗಿ ನಮಗೇನು ಹೊಸ ಪರಿಚಯ ಅಂತಕ್ಕಂಥದ್ದೇನಿಲ್ಲ. ಸಣ್ಣ ಪುಟ್ಟ ಮನಸ್ತಾಪಗಳು, ಭಿನ್ನಾಭಿಪ್ರಾಯಗಳು ಸಹಜ. ಅವರ ಕೆಲವೊಂದಷ್ಟು ರಾಜಕೀಯ ತೀರ್ಮಾನಗಳು ಬೇರೆ ಪಕ್ಷಕ್ಕೆ ಹೋದಂಥದ್ದು, ಆದರೆ ವೈಯಕ್ತಿಕವಾಗಿ ವ್ಯಕ್ತಿಗತವಾಗಿ ಇವತ್ತು ಮಾನ್ಯ ಕುಮಾರಣ್ಣ ಅವರ ಮೇಲೆ ಭಾಳ ಗೌರವನ ಇಟ್ಕೊಂಡಿರ್ತಕ್ಕಂಥದ್ದು ನಿನ್ನೆ ದಿನ ಅವರು ಕೂಡ ಮಾತನಾಡಿದ್ದಾರೆ ಮಾಧ್ಯಮಕ್ಕೆ ಕುರಿತು. ಹಾಗಾಗಿ ಇವತ್ತು ಕುಮಾರಣ್ಣ ಅವರು ಕ್ಯಾಂಡಿಡೇಟ್ ಆಗ್ತಾರೆ ಅಂತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಅವರು ಪ್ರಾಮಾಣಿಕವಾಗಿ ಬಂದು ನಾನು ಕುಮಾರಣ್ಣನ ಪರವಾಗಿ ಹೋರಾಟ ಮಾಡ್ತೇನೆ ಅಂತಕ್ಕಂಥದ್ದು ನಿನ್ನೆ ಭಾಳ ಸ್ಪಷ್ಟಪಡಿಸಿದ್ದಾರೆ ಅವರು ಕೂಡ. ಜೊತೆಯಲ್ಲಿ ಏನು ಮಂಡ್ಯ ಜಿಲ್ಲೆಯ ಹಾಲಿ ಸಂಸದರಿದ್ದಾರೆ ಸುಮಲತಾ ಅವರು, ಅವ್ರಿಗೂ ಕೂಡ ಇವತ್ತು ಪಕ್ಷ ವಿಶ್ವಾಸಕ್ಕೆ ತಗೊಂಡೋಗ್ತಕ್ಕಂಥ ಒಂದು ನಿಟ್ಟಿನಲ್ಲಿ
ನಾವೆಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಹೋಗ್ತೇವೆ. ಯಾರನ್ನೂ ಕೂಡ ಇಲ್ಲಿ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಮಾಡ್ತಕ್ಕಂಥದ್ದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳ್ತೀವಿ. ನೀವು ಅಥವಾ ಕುಮಾರಸ್ವಾಮಿ ಅವರು ಭೇಟಿಯಾಗಿ ಅವ್ರ ಜೊತೆ ಒನ್ ಟು ಒನ್ ಮಾತಾಡಿ, ನಾರಾಯಣ ಗೌಡರು ಹತ್ರನೇ ಒನ್ ಟು ಒನ್ ಮಾತಾಡಿದ್ದೀರಾ? ಖಂಡಿತ ಖಂಡಿತ ಖಂಡಿತ. ಅಂತ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಖಂಡಿತವಾಗ್ಲೂ ಯಾರ್ಯಾರನ್ನ ವೈಯಕ್ತಿಕವಾಗಿ ಭೇಟಿ ಮಾಡಬೇಕು, ಅವರ ಮನಸ್ಸಲ್ಲಿ ಇರ್ತಕ್ಕಂಥ ಭಾವನೆಗಳನ್ನ ಯಾವ ರೀತಿ ಅವ್ರು ಮಾತನಾಡ್ತಕ್ಕಂಥದ್ದಿರ್ಬೋದು, ನಾವು ಮಾತನಾಡ್ತಕ್ಕಂಥದ್ದಿರ್ಬೋದು, ಕೂತು ಎಲ್ಲ ರೀತಿ ಚರ್ಚೆ ಮಾಡಿ ಒಟ್ಟಿನಲ್ಲಿ ಒಂದು ಆರೋಗ್ಯಕರವಾದಂಥ ಒಂದು ಚುನಾವಣೆ ಮಾಡಲಿ. ಈ ಬಾರಿಯ ಮಂಡ್ಯ ಲೋಕಸಭಾ ಚುನಾವಣೆ ಕೂಡ ಸಾಕಷ್ಟು ಕುತೂಹಲವನ್ನ ಹುಟ್ಟು ಹಾಕಿದೆ. ಮುಂದಿನ ದಿನಗಳಲ್ಲಿ ಏನಾಗಬಹುದು, ಸೊ ಸುಮಲತಾ ಅಂಬರೀಷ್ ಅವರ ನಿರ್ಧಾರ ಏನಾಗಿರುತ್ತೆ, ಸೊ ಅವರ ಮುಂದೆ ಇರುವಂತಹ ಆಯ್ಕೆಗಳು ಏನು? ಯಾಕಂದ್ರೆ ನಾನು ಆಗ್ಲೇ ಹೇಳಿದಾಗೆ ಈಗಾಗಲೇ ಸುಮಲತಾ ಅಂಬರೀಷ್ ಅವರ ಆಪ್ತರನ್ನ ಕೂಡ ಭೇಟಿಯಾಗಿ JDS ನಾಯಕರಾಗಿರ್ಬೋದು, BJP ನಾಯಕರಾಗಿರ್ಬೋದು, ಎಲ್ಲರೂ ಕೂಡ ಅವರ ಆಪ್ತರನ್ನ ಭೇಟಿ ಮಾಡ್ತಾ ಇದ್ದಾರೆ ಅವರ ಅಸಮಾಧಾನವನ್ನ ಕೂಡ ಶಮನಗೊಳಿಸೋದಿಕ್ಕೆ. ಒಂದು ಕಡೆ ಪಕ್ಷೇತರರಾಗಿ ಸ್ಪರ್ಧೆ ಮಾಡ್ತಾರ ಸುಮಲತಾ ಅಂಬರೀಷ್ ಅವರು, ಅಥವಾ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿರುವಂತಹ HD ಕುಮಾರಸ್ವಾಮಿ ಅವರಿಗೆ ಬೆಂಬಲವನ್ನ ಸೂಚಿಸ್ತಾರ? ಸೊ ಒಂದು ಕಡೆ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ, ಅಗತ್ಯ ಬಿದ್ದರೆ ಸುಮಲತಾ ಅಂಬರೀಷ್ ಅವ್ರನ್ನ ಕೂಡ ನಾನು ಭೇಟಿ ಆಗ್ತೀನಿ, ಎಂಥ ರಾಮಾಂಜನೇಯರ ಯುದ್ಧವೇ ನಡೆದೋಗಿದೆ, ಇನ್ನು ನಮ್ದು ಇವ್ರದ್ದು ಯಾವ ಲೆಕ್ಕ, ಇದು ರಾಜಕೀಯ ಅಂದಮೇಲೆ ಇವೆಲ್ಲ ಬರುತ್ತೆ ಹೋಗುತ್ತೆ ಅಂತ ಹೇಳಿ ಕೂಡ ಮಾತನಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಕಾದು ನೋಡೋಣ, HD ಕುಮಾರಸ್ವಾಮಿ ಅವರು ಸುಮಲತಾ ಅಂಬರೀಷ್ ಅವರನ್ನ ಭೇಟಿ ಆಗ್ತಾರಾ, ಅಥವಾ ಸುಮಲತಾ ಅಂಬರೀಷ್ ಅವರ ಮುಂದಿನ ನಡೆ ಏನಾಗುತ್ತೆ ಅನ್ನೋದನ್ನ ಕೂಡ ಕಾದು ನೋಡೋಣ.